ಅದಕ್ಕೆ SIT ಅದರ ಪಾವಿತ್ರತೆಯನ್ನು ಕಳ್ಕೊಂಡಿದೆ. ಒಳ್ಳೆ ತನಿಖೆ ಮಾಡಿಸ್ಬೇಕು, ನಿಮ್ಮ ಕೈಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅದರಿಂದ CBI ಕೊಡಿ, ಅವರೆಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ. ಈ ಇಡೀ ವಯಸ್ಸಲ್ಲೂ ಕೂಡ ದೇವೇಗೌಡರು ಈ ಥರ ಅವಮಾನ ಮಾಡಬೇಕಾಗಿಲ್ಲ, ಪೂರ್ತಿ ಮಾಡಿಸಿರೋದು ಕಾಂಗ್ರೆಸ್ ಅವರೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಾನು SIT ಕ್ವಶನ್ ಮಾಡ್ತೀನಿ. ಡ್ರೈವರ್ ಈಗ ಬೇಲ್ ಕ್ಯಾನ್ಸಲ್ ಆಗಿದೆ, ಡ್ರೈವರ್ಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಯಾರ್ಯಾರ ಮೇಲೆ ಇದನ್ನ ಅಪಾದನೆಯನ್ನ ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕೆ SIT ಅವ್ರನ್ನ ಬಳಕೆ ಮಾಡುತ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ದೊಡ್ಡ ತಿಮಿಂಗಲ ಇದೆ, ಅದಕ್ಕೆ DK ಅವರು ಹೇಳಿದಾರೆ ತಿಮಿಂಗಲನ ಬಡಿದು ತಿನ್ಲಿ ಅಂತ ಹೇಳಿ. ಮಾಧ್ಯಮದಲ್ಲಿ ನಾವಿಲ್ಲ ಇದರಲ್ಲಿ ಪಾತ್ರ ಅನ್ನೋದನ್ನ ತೋರಿಸೋಕ್ಕೋಸ್ಕರ ಈ ಬೆಂಬಲ ನಾಟಕವನ್ನು ಆಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಇದಕ್ಕಿಂತ ಜಾಸ್ತಿ ಇರ್ಬೇಕಲ್ಲ, ಫಸ್ಟ್ ಕಾಂಗ್ರೆಸ್ ಅವರಿಗೆ ಹೋಗಿರ್ಬೇಕು. ಸಿದ್ದರಾಮಯ್ಯನವರು ಅವರ ಆಗಲು ಕನಸು ಕಾಣ್ತಾ ಇದ್ದಾರೆ ಅಷ್ಟೇ. ಹಿಂದೆ ಅವ್ರದೇ ಸರ್ಕಾರ ಇತ್ತಲ್ಲ ಹೆಂಗೆ ಬಿದ್ದೋಯ್ತು, ಅವ್ರು ಹೇಳ್ತಾ ಇದ್ರು ದಿನನಿತ್ಯ ಪತ್ರಿಕೆಯಲ್ಲಿ ಹೇಳ್ತಾ ಇದ್ರು, ಏ ಹೆಂಗ್ ಕರ್ಕೊಂಡು ಹೋಗ್ತಾರೆ, 17 ಬೇಕು, 18 ಬೇಕು, ಹೆಂಗ್ ಕರ್ಕೊಂಡು ಹೋಗ್ತಾರೆ, ಸಾಧ್ಯನಾ ಅಂತ. ಸಾಧ್ಯ ಆಯ್ತಲ್ಲ, ಮಹಾರಾಷ್ಟ್ರದಲ್ಲಿ 90 ಜನಕ್ಕೆ ಮೇಲೆ ಪಾರ್ಟಿ ಬಿಟ್ಟು ಹೋಗಿದ್ದರು ಶಿವಸೇನೆ ಮತ್ತು NCP ಕಾಂಗ್ರೆಸ್ಸು ಎಲ್ಲ ಬಿಟ್ಟು ಹೋಗಿದ್ದರು. ಹೆಂಗೆ ಬಿಟ್ಟು ಹೋದ್ರು, ಅಲ್ಲಿ ನಾಯಕತ್ವ ಸರಿ ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ. ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮೋದಿ ಆದಮೇಲೆ ಇಲ್ಲಿ ಕಾಂಗ್ರೆಸ್ ಅವರಿಗೆ ಗಂಟು ಮೂಟೆ ಕಟ್ಟೋದು ಒಂದೇ ಬಾಕಿ ಇದೆ, ಬೇರೆ ಏನು. ಅದಕ್ಕೆ SIT ಅದರ ಪಾವಿತ್ರತೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಒಳ್ಳೆ ತನಿಖೆ ಮಾಡಿಸ್ಬೇಕು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ, ಅದರಿಂದ ಕೂಡಲೇ CBI ಕೊಡಲಿ ನೋಡೋಣ. ಇವರು ಇಷ್ಟು ದಿನ ಟೈಮ್ ತಗೊಂಡಿದ್ದಾರಲ್ಲ, CBI ಅವ್ರು ಎಷ್ಟು ದಿನ ಟೈಮ್ ತಗೊಂತಾರೆ ಅರೆಸ್ಟ್ ಮಾಡೋದಕ್ಕೆ, ಗೊತ್ತಾಗ್ತದಲ್ಲ, ನಿಮ್ಮ ಕೈಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅದರಿಂದ CBI ಕೊಡಿ, ಅವರೆಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ. ಮಾಡಲಿಲ್ಲ ಅಂದರೆ ಮತ್ತೆ ನೀವು ವಾಪಸ್ ತಗೊಂಡಿರಬೇಕಾಗುತ್ತೆ, ಕೇಸ್ನ ವಿಡ್ರಾ ಮಾಡಿರಬೇಕು. ಪಾಪದ ಕರ್ಮ, ಕಾಂಗ್ರೆಸ್ಸಿನ ಕರ್ಮ, ಜನಗಳಿಗೆ ದ್ರೋಹ ಮಾಡಿರೋದು, ಕುಡಿಯೋ ನೀರಿಗೆ ಹಾಹಾಕಾರ, ಕರೆಂಟ್ ಇಲ್ಲ, ರೈತರ ಆತ್ಮಹತ್ಯೆ, ಮಕ್ಕಳ ಮಾರಾಟ, ಸಾಲ ತೀರ್ಸೋಕ್ಕೋಸ್ಕರ ಮಕ್ಕಳು ಮಾರಾಟ ಮಾಡ್ತಾ ಇದ್ರು ಕೋಲಾರ, ಇವೆಲ್ಲ ನಿಮ್ಮ ಕಾಲದಲ್ಲೇ ತಾನೇ ಆಗಿರೋದು. ಅದರಿಂದ ಜನಕ್ಕೂ ಬೇಸರ ಇದೆ, ಕಾಂಗ್ರೆಸ್ ಶಾಸಕರಿಗೂ ಬೇಸರ ಇದೆ. ಯಾಕಾದರೂ ಕಾಂಗ್ರೆಸ್ ಗೆದ್ದು ಅಂತ ಕಾಂಗ್ರೆಸ್ ಶಾಸಕರಿಗೆ ಅನಿಸ್ಬಿಡಿ, ಆ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಅವರೇ ಸರ್ಕಾರವನ್ನು ಬೀಳಿಸ್ತಾರೆ, ಅದಕ್ಕೆ ಬೇರೆ ಪಾರ್ಟಿಯವ್ರು ಬೇಕಾಗಿಲ್ಲ, ಕಾಂಗ್ರೆಸ್ ಅವರು ಬೇಕಾದಷ್ಟು ಜನ ರೆಡಿಯಾಗಿ ನಿಂತಿದ್ದಾರೆ. ಅದಕ್ಕೆ ಇವತ್ತು ಹೇಳಿದಾರಲ್ಲ, ನಾವು ಅವ್ರಿಗೆ MLAಗಳಿಗೆ ಅನುದಾನ ಕೊಡ್ತೀನಿ, ಅವ್ರ ಏರಿಯಾ ಕೆಲಸಗಳು ಮಾಡ್ಕೊಡೋಣ ಇನ್ಮೇಲೆ ಅಂತ ನಾನು ಸಭೆ ಮಾಡಿದಾರಲ್ಲ, ಆ ಸಭೆಯಲ್ಲಿ ಹೇಳಿದ್ದಾರೆ. ಅಂದರೆ ಇಷ್ಟು ದಿನ ನೀವೇನು ಮಾಡಿಲ್ಲ, ಇಷ್ಟು ದಿನ ಏನು ಅನುದಾನ ಕೊಟ್ಟಿಲ್ಲ, ಇಷ್ಟು ದಿನ ಏನನ್ನು ಕೂಡ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಯ್ತಲ್ಲ. ಎಲ್ಲ ಒಂದು ಕಡೆ ಈ ರೇವಣ್ಣವರ ವಿಚಾರ, ಒಂದು ಕಡೆ ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತಾ ಇದೆ, ಚುನಾವಣೆಗೆ ಉಪಯೋಗ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಚುನಾವಣೆಗೆ ಉಪಯೋಗ ಆಗ್ತದೆ. ಈಗ ಅದು ಒಂದು ಜಾತಿ ಮೇಲೆ ಕನ್ವರ್ಟ್ ಆಗ್ತಾ ಇದೆ, ಒಬ್ಬರಿಗೆ ಜನಾಂಗದ ದೇವೇಗೌಡರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋ ಒಂದು, ಈ ಇಡೀ ವಯಸ್ಸಲ್ಲೂ ಕೂಡ ದೇವೇಗೌಡರು ಈ ಥರ ಅವಮಾನ ಮಾಡಬೇಕಾಗಿಲ್ಲ, ಈ ಥರದ್ದೆಲ್ಲ ಭಾವನೆ ಒಕ್ಕಲಿಗ ಜನಾಂಗದವರು ಮಾತಾಡ್ತಾ ಇದ್ದಾರೆ. ಹಾದಿ ಬೀದಿಗಳಲ್ಲಿ ಮನೆ ಮುಟ್ಬಿಟ್ಟಿದೆ, ಹಳ್ಳಿ ಹಳ್ಳಿಗಳಲ್ಲಿ ಮಾತಾಡ್ತಾರೆ. ಇದು ಅವ್ರ ಕಾಂಗ್ರೆಸ್ ಅವ್ರಿಗೆ ಯೂಸ್ ಮಾಡಿ, ಅದಕ್ಕೆ ಅದನ್ನು ಏನಾನ ಮಾಡಿ ಬೇರೆ ಮೇಲೆ ಹಾಕ್ಬೇಕು, BJP ಮೇಲೆ ಹಾಕ್ಬೇಕು. ಮತ್ತು SIT ಆಗುವಂಥ ಎಲ್ಲ ತನಿಖೆ ಪಿನ್ ಟು ಪಿನ್ ಮಾಹಿತಿ, ಇನ್ನು ತನಿಖೆ ಆಗಕ್ಕೆ ಮುಂಚೆ, ಅರೆಸ್ಟ್ ಆಗಕ್ಕೆ ಮುಂಚೆ ಫಸ್ಟು ಕಾಂಗ್ರೆಸ್ ಅವ್ರಿಗೆ ಮೆಸೇಜ್ ಹೋಗ್ತಿದೆ. ಕಾಂಗ್ರೆಸ್ ಅವರು ಅವ್ರ ಮೇಲೆ ಬಂದಿರೋವಂಥ ಅಪಾದನೆ, ಈಗಾಗಲೇ ಕುಮಾರಸ್ವಾಮಿ ಅವರು ಬೇರೆ ಬೇರೆಯವರೆಲ್ಲ ಹೇಳಿದ್ದಾರೆ, ಇದರಿಂದ ಕಾಂಗ್ರೆಸ್ಸಿನ ಕೈವಾಡ ಇದೆ, ಮಹಾನಾಯಕನ ಕೈವಾಡ ಇದೆ ಅಂತ ಹೇಳಿ ಇದೆ ಜಾಹೀರಾತು ಅವರು. ಸೊ ಅದರಿಂದ ಅವ್ರಿಗೆ ಇರ್ಸುಮುರುಸು ಆಗಿರ್ಬೇಕು ಕಾಂಗ್ರೆಸ್ ಅವ್ರಿಗೆ. ಈಗ ಮುಂದಿನ ದಿನಗಳಲ್ಲಿ ನಮಗೆ ತಿರುಗುಬಾಣ ಆಗ್ತಿದೆ, ಒಂದು ಒಕ್ಕಲಿಗ ಜನಾಂಗ ನಮ್ಗೆ ಎದುರಾಗ್ತಾರೆ, ಅದನ್ನು ಏನಾರ ಮಾಡಿ BJP ಅವ್ರ ಮೇಲೆ ಹಾಕ್ಬೇಕು ಅಂತೇಳಿ BJP ಅವ್ರಿಗೆ ಸಿಲುಕಿಸ್ಬೇಕು, BJP ಅವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರುವಂಥದ್ದು, ರೈಡ್ ಮಾಡ್ತಾ ಇರೋದು, ಇದನ್ನ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಬಂದಿರೋ ಅಪಾದನೆ ಪೂರ್ತಿ ಮಾಡಿಸಿರೋದು ಕಾಂಗ್ರೆಸ್ ಅವರೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅದನ್ನ BJP ಮೇಲೆ ಓಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ SIT ಮತ್ತು ಕಾಂಗ್ರೆಸ್ ಅವರು, ನಾನು SIT ಕ್ವಶನ್ ಮಾಡ್ತೀನಿ. ಆ ಡ್ರೈವರ್ ಈಗ ಬೇಲ್ ಕ್ಯಾನ್ಸಲ್ ಆಗಿದೆ, ಡ್ರೈವರ್ಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಈಗ ರೇವಣ್ಣನಿಗೆ ಬೇಲ್ ಕ್ಯಾನ್ಸಲ್ ಆದ ತಕ್ಷಣ ಇಮಿಡಿಯೇಟ್ ಆಗಿ 4 ಕಡೆ ಪೊಲೀಸರು ಕಾವಲಿದ್ರು, ಅವ್ರ ಮನೆ ಹತ್ರ, ಅವ್ರ ಆಫೀಸ್ ಹತ್ರ, ದೇವೇಗೌಡ ಮನೆ ಹತ್ರ ಎಲ್ಲ ಕಡೆ ಕಾವಲಿದ್ರು, ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಈಗ ಇವ್ರು ಡ್ರೈವರ್ದು ಅವನು ಬೇಲ್ ಕ್ಯಾನ್ಸಲ್ ಆಗಿದೆಯಲ್ಲ, ಅವ್ನಿಗೆ ಯಾಕೆ ಟೀಮ್ ಕಳಿಸಿ, ಎಲ್ಲ ಕಡೆ ಟೀಮ್ ಕಳಿಸಿ ಅರೆಸ್ಟ್ ಮಾಡಿಲ್ಲ? ಇದರಿಂದ ಅಂದರೆ
ಅವ್ರಿಗೆ ಯಾರ್ಯಾರು ಬೇಕು, ಯಾರ್ಯಾರ ಮೇಲೆ ಇದನ್ನ ಆಪಾದನೆಯನ್ನ ಟ್ರಾನ್ಸ್ಫರ್ ಮಾಡಬೇಕು, ಅದಕ್ಕೆ SIT ಅವ್ರನ್ನ ಬಳಕೆ ಮಾಡುತ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. SIT ಅವರು ಪಕ್ಷಪಾತಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಆ ಡ್ರೈವರ್ನ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಪ್ರಶ್ನೆನೇ ಇಲ್ಲ ಇದುವರೆಗೂ. ಈ ಥರ ಬೇರೆ ಕಡೆ ಡೈವರ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಪ್ರೀತಮ್ ಗೌಡನೂ ಕೂಡ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾರೋ ಕಳಿಸಿದ್ದಾರೆ, ಯಾರ್ಯಾರಿಗೋ ಬಂದಿದೆ, ಲಕ್ಷಾಂತರ ಜನ ಬಂದಿದೆ ಅಂತ ಹೇಳಿದ್ದಾರೆ ಫಸ್ಟ್ ಮೀಟಮ್. ಆ ದೃಷ್ಟಿಯಿಂದ ಇಲ್ಲಿ ಸ್ಪಷ್ಟವಾಗಿ ಇದರಿಂದ ಇರುವಂಥದ್ದು ಕುಮಾರಸ್ವಾಮಿಯವರು ಹೇಳಿದ್ದಾರೆ ದೊಡ್ಡ ತಿಮಿಂಗಲ ಇದೆ. ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ದಾರೆ ತಿಮಿಂಗಲನ ಬಡಿದು ತಿನ್ನಲಿ ಅಂತ ಹೇಳಿ. ಮತ್ತೆ ಬೇರೆ ಬೇರೆಯವ್ರ ಮೇಲೆ ಮಂಜು ಮೇಲೆ ಹೇಳ್ತಾ ಇದ್ದಾರೆ, MLA ನಮ್ಮ ಶಾಸಕರು JDS ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಪ್ರತಿದಿನ ಒಬ್ಬೊಬ್ಬರ ಮೇಲೆ ಡ್ರೈವರು ಎಲ್ಲೋ ನಿಂತ್ಕೊಂಡು ಮೆಸೇಜ್ ಆಗ್ತಾರೆ. ಇದೆಲ್ಲ ಕಾಂಗ್ರೆಸ್ ಅವ್ರು ಮಾಡಿಸ್ತಾ ಇರೋದು. ಅಂದ್ರೆ ದಿನನಿತ್ಯ ಮಾಧ್ಯಮದಲ್ಲಿ ನಾವಿಲ್ಲ ಇದರಲ್ಲಿ ಪಾತ್ರ ಅನ್ನೋದನ್ನ ತೋರಿಸೋಕ್ಕೋಸ್ಕರ ಈ ಬೆಂಬಲ ನಾಟಕವನ್ನು ಆಡ್ತಾ ಇದ್ದಾರೆ. ಸಂದಲ್ಲಿ ಎಲ್ಲ ಕಡೆ ಹಂಚಿದ್ದಾರೆ ಅಂದ್ರೆ BJP ಕಾರ್ಯಕರ್ತರಿಗೂ ಹೋಗಿರ್ತಕ್ಕೆ ಇಲ್ಲಿ BJP JDS ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಹತ್ರ ಯಾರು ಹೋಗೇ ಇಲ್ವಾಗಾರೆ, ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಅಲ್ಲಿ ಒಂದು ಇಲ್ವಾಗ ಚೆಕ್ ಮಾಡ್ಬೇಕಲ್ಲ. ಓಪನ್ ಯಾಕೆ ಚೆಕ್ ಮಾಡಿದಾರೆ, ಅವ್ರ ಮೊಬೈಲ್ಗಳು ಚೆಕ್ ಮಾಡಿ. ಕಾಂಗ್ರೆಸ್ ಕಾರ್ಯಕರ್ತರ ಮೊಬೈಲ್ ಇದಕ್ಕಿಂತ ಜಾಸ್ತಿ ಇರ್ಬೇಕಲ್ಲ, ಫಸ್ಟ್ ಕಾಂಗ್ರೆಸ್ ಅವ್ರಿಗೆ ಹೋಗಿರ್ಬೇಕು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಚೆಕ್ ಮಾಡ್ತಾ ಇಲ್ಲ, ಅದನ್ನ BJP ಕಾರ್ಯಕರ್ತರ ಮೇಲೆ ಓಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರೀ ಪ್ಲಾನ್ಡ್, ಇದು ಕಾಂಗ್ರೆಸ್ ಅನ್ನೋರ ಮಾಸ್ಟರ್ ಪ್ಲಾನ್ ಇದೆಲ್ಲ.